ಸೊಲ್ಯೂಷನ್ ಬರೆಯೋಣ. ಈ ಐ ಎನ್ ಪ್ಲಸ್ ಐ ಎನ್ ಮೈನಸ್ ಟು ಎಷ್ಟು ಅಂತ, ಐ ಎನ್ ಅಂದ್ರೆ ಜೀರೋ ಟು ಪೈ ಬೈ ಫೋರ್ ಟ್ಯಾನ್ ಟು ಪವರ್ ಆಫ್ ಎನ್ ಥೀಟಾ ಡಿ ಥೀಟಾ ಅಂತಿದೆ. ಇದನ್ನ ಹೀಗೆ ಬರಿಬೋದಾ, ಜೀರೋ ಟು ಪೈ ಬೈ ಫೋರ್ ಇದು ಟ್ಯಾನ್ ಟು ಪವರ್ ಆಫ್ ಎನ್ ಮೈನಸ್ ಟು ಇಂಟು ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಡಿ ಥೀಟಾ ಹೀಗೆ ಬರಿಬಹುದು. ಇದು ಜೀರೋ ಟು ಪೈ ಬೈ ಫೋರ್ ಟ್ಯಾನ್ ಟು ಪವರ್ ಆಫ್ ಎನ್ ಮೈನಸ್ ಟು ಇಂಟು ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಒನ್ ಇಂಟು ಡಿ ಥೀಟಾ ಅಂತ. ಈಗ ಜೀರೋ ಟು ಪೈ ಬೈ ಫೋರ್ ನೋಡಿ, ಇದನ್ನ ನಾನು ಹೀಗೆ ಬರ್ಕೊಳ್ತೀನಿ, ಟ್ಯಾನ್ ಥೀಟಾ ಟು ದಿ ಪವರ್ ಆಫ್ ಎನ್ ಮೈನಸ್ ಟು ಅಂತ ಬರ್ಕೊಳ್ತೀನಿ. ಇದರಿಂದ ಇದು ಗುಣಿಸೋಣ, ಸೀಕೆಂಟ್ ಸ್ಕ್ವೇರ್ ಥೀಟಾ ಇಂಟಗ್ರಲ್ ಕ್ಲೋಸ್ ಮಾಡೋಣ. ಇದರಿಂದ ಇದು ಗುಣಿಸೋಣ, ಮೈನಸ್ಸು ಹೌದಾ, ಜೀರೋ ಟು ಪೈ ಬೈ ಫೋರ್ ಇದೆ, ಇದರಿಂದ ಇದು ಗುಣಿಸಿದ್ರೆ ಟ್ಯಾನ್ ಟು ಪವರ್ ಆಫ್ ಎನ್ ಮೈನಸ್ ಟು ಇಂಟು ಥೀಟಾ ಅಂತ ಆಯ್ತು ಇಂಟು ಡಿ ಥೀಟಾ. ನಮಗೊಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅದು ಅಂದರೆ ಎಫ್ ಆಫ್ ಎಕ್ಸಿಗೆ ಏನಾದರೂ ಪವರ್ ಇದ್ದು ಅದರ ಡೆರಿವೇಟಿವ್ ಪಕ್ಕದಲ್ಲಿದ್ದರೆ ಉತ್ತರ ಏನಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಹೋಲ್ ಟು ಪವರ್ ಆಫ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್. ಹಾಗಾದ್ರೆ ನೋಡಿರಲಿ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದಕ್ಕೆ ಬರುತ್ತೆ, ಅಂದ ಪವರಿಗೆ ಇಂಟಗ್ರೇಷನ್ ಮಾಡಬೇಕು, ಮಾಡೋಣ. ಟ್ಯಾನ್ ಥೀಟಾ ಹೋಲ್ ಟು ಪವರ್ ಆಫ್ ಇದಕ್ಕೆ ಒಂದು ಕೂಡಿದ್ರೆ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಎನ್ ಮೈನಸ್ ಒನ್. ಸರಿನಾ, ಎಷ್ಟಿದೆ ಅದು, ಜೀರೋ ಟು ಪೈ ಬೈ ಫೋರ್ ಅಂತಿದೆ ಮೈನಸ್. ಇದು ನೋಡ್ರಿ ಐ ಎನ್ ಅಂದ್ರೆ ಎಷ್ಟಿದೆ, ಹಾಗಾದ್ರೆ ಐ ಎನ್ ಮೈನಸ್ ಟು ಅಂದರೆ ಜೀರೋ ಟು ಪೈ ಬೈ ಫೋರ್ ಎನ್ ಜಾಗದಲ್ಲಿ ಎನ್ ಮೈನಸ್ ಟು ಆಗಬೇಕು, ಟ್ಯಾನ್ ಟು ಪವರ್ ಆಫ್ ಎನ್ ಮೈನಸ್ ಟು ಇಂಟು ಥೀಟಾ ಇಂಟು ಡಿ ಥೀಟಾ ಅಂತ. ಇದು ಈ ಬೆಲೆ ಆಯಿತು. ಹಾಗಾದ್ರೆ ಇದೇನಾಯ್ತು, ಎ ಐ ಎನ್ ಮೈನಸ್ ಟು ಈ ಕಡೆ ಇರ್ತೇನೋ ಐ ಎನ್ ಅಂತಿದೆ, ಇದನ್ನ ಈ ಕಡೆ ತರೋಣ, ಐ ಎನ್ ಪ್ಲಸ್ ಐ ಎನ್ ಮೈನಸ್ ಟು ಈಸ್ ಈಕ್ವಲ್ ಟು ಈಗ ಒನ್ ಡಿವೈಡೆಡ್ ಬೈ ಎನ್ ಮೈನಸ್ ಒನ್ ಕಾನ್ಸ್ಟೆಂಟು. ಇದನ್ನು ಹೊರಗೆ ತಿಳಿತೀನಿ, ಥೀಟಾಕ್ ಪೈ ಬೈ ಫೋರ್ ಹಾಕಿದ್ರೆ ಟ್ಯಾನ್ ಪೈ ಬೈ ಫೋರ್ ಅಂದ್ರೆ ಒಂದು, ಒಂದು ನೆಟ್ ಸೈಡ್ ಗುಣಿಸಿದ್ರು ಒಂದೇ, ಜೀರೋ ಹಾಕಿದ್ರೆ ಟ್ಯಾನ್ ಜೀರೋ ಜೀರೋ, ಜೀರೋ ನೆಟ್ ಸೈಡ್ ಗುಣಿಸಿದ್ರು ಜೀರೋನೇ. ಅದರ ಉತ್ತರ ಎಷ್ಟಿದು, ಒನ್ ಡಿವೈಡೆಡ್ ಬೈ ಎನ್ ಮೈನಸ್ ಒನ್. ಈ ಲೆಕ್ಕ ಮುಗಿತು. ಈಗ ಈ ಲೆಕ್ಕಕ್ಕೆ ಬರೋಣ, ಎಫ್ ಆಫ್ ಎಕ್ಸಿನ ಮೇಲೆ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಮೈನಸ್ ತ್ರೀ ಇದೆ ಹೌದಾ, ಎಫ್ ಆಫ್ ಇದ್ರೊಳಗೆ ಇದನ್ನು ಕೂಡೋಣ ಒನ್ ಪ್ಲಸ್ ತ್ರೀ, ಆಮೇಲೆ ವೇರಿಯಬಲ್ ಅನ್ನು ಕಳೆಯೋಣ ಅಂದರೆ ಎಫ್ ಆಫ್ ಫೋರ್ ಮೈನಸ್ ಎಕ್ಸ್ ಅಂತ ಹೌದಾ, ಎಕ್ಸ್ ಜಾಗದಲ್ಲಿ ಫೋರ್ ಮೈನಸ್ ಎಕ್ಸ್ ಹಾಕಬೇಕು. ಫೋರ್ ಮೈನಸ್ ಎಕ್ಸ್ ಹಾಕಿದ್ರೆ ಇಲ್ಲಿ ಎಷ್ಟಾಗ್ತಿದು, ಫೋರ್ ಮೈನಸ್ ಎಕ್ಸ್ ಮೈನಸ್ ಒನ್, ಫೋರ್ ಮೈನಸ್ ಎಕ್ಸ್ ಮೈನಸ್ ಟು, ಫೋರ್ ಮೈನಸ್ ಎಕ್ಸ್ ಮೈನಸ್ ತ್ರೀ ಅಂತ. ಹೀಗಂದ್ರೆ ಇದ್ರೊಳಗೆ ಕಳೆದ್ರೆ ತ್ರೀ ಮೈನಸ್ ಎಕ್ಸ್ ಆಯ್ತು, ಇದ್ರೊಳಗೆ ಕಳೆದ್ರೆ ಟೂ ಮೈನಸ್ ಎಕ್ಸ್ ಆಯ್ತು, ಇದ್ರೊಳಗೆ ಕಳೆದ್ರೆ ಒನ್ ಮೈನಸ್ ಎಕ್ಸ್ ಅಂತ. ಇದ್ರೊಳಗೆ ಮೈನಸ್ ಹೊರಟಿಗಿದ್ರೆ ಎಕ್ಸ್ ಮೈನಸ್ ತ್ರೀ ಆಯ್ತು, ಇದ್ರೊಳಗೆ ಮೈನಸ್ ಹೊರಗೆ ತೆಗೆದ್ರೆ ಎಕ್ಸ್ ಮೈನಸ್ ಟು ಆಯ್ತು, ಇದ್ರೊಳಗೆ ಮೈನಸ್ ಹೊರಗೆ ತೆಗೆದ್ರೆ ಎಕ್ಸ್ ಮೈನಸ್ ಒನ್ ಅಂತ ಆಯ್ತು. ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ಸು ಮೈನಸ್ಸೇ ಆಯ್ತು, ಗುಣಿಸ್ತೀನಿ ಎಲ್ಲದನ್ನು, ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಆಯ್ತು. ಎಫ್ ಆಫ್ ಎ ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಆದ್ದರಿಂದ ಇದನ್ನ ಮತ್ತು ಇದನ್ನ ಕೂಡಿದ್ರೆ ಏನು ಬರುತ್ತೆ, ದೇರ್ಫೋರ್ ಎಫ್ ಆಫ್ ಎಕ್ಸು ಪ್ಲಸ್ ಎಫ್ ಆಫ್ ಫೋರ್ ಮೈನಸ್ ಎಕ್ಸು ಕೂಡಿದಾಗ ಏನು ಬರುತ್ತೆ, ಜೀರೋ ಬರುತ್ತೆ. ಹೀಗೆ ಬಂದರೆ ಉತ್ತರ ಏನು ಇದ್ರದ್ದು ಅಂದರೆ ಜೀರೋ. ಒನ್ ಟು ತ್ರೀ
एक्स माइनस वन एक्स माइनस टू एक्स माइनस थ्री इंटू डी एक्स अद्रेले उत्तर जीरो नेक्स्ट इल्ली बर्ण सोल्यूशन जीरो टू पाई अंतिदे इदु नानु साइन एक्स इंटू कॉस एक्स होल स्क्वेर अंत बरबहुदु इंटू डी एक्स नोड्री एरडरिंद गुणिसिकोंडु एरडरिंद भागिसिदिनि एरडरिंद भागिसिदिनि एरडु गुणिसिद्रे टू साइन एक्स कॉस एक्स अंद्रे साइन टू एक्स अंत इदिष्टु इंटू डी एक्स सरिना एरडन्न स्क्वेर माड्रे नालकु वरक्ताळ्ण जीरो टू पै इदे साइन स्क्वेर टू एक्स अंत सरिना इल्लोडि इदिदेयल्ल एफ आफ एक्स साइन स्क्वेर टू एक्स अंतिदे अंद्रे एफ आफ पै माइनस एक्स अंद्रे साइन आफ पै माइनस टू एक्स होल स्क्वेर अंद्रे साइन आफ टू एक्स होल स्क्वेर अंद्रे साइन स्क्वेर टू एक्स अंद्रे एफ आफ एक्स अंत आद्रिंद इदक्के एरडन्न गुणिसकबेकु गुणिसकंडे अपर लिमिट एरडन्न भागिसकबेकु भागिसकंडे साइन स्क्वेर टू एक्स अंत इंटू डी एक्स एरड एरडन्न होगुत्ते वन बै टू इदे साइन स्क्वेर एक्स इद्दंगे हागिद्दाग उत्तर फस्ट टाइप माडिद्दल आ लेख एनदु पै अपर लिमिट माइनस लोयर लिमिट डिवाइडेड बै टू अंत अंद्रे उत्तर एष्टु आयतु पै बै एट आयतु थैंक्स।